ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಕ್ರಿಮಿನಲ್ ಕೇಸ್ನಲ್ಲಿ ಯಾರೊಬ್ಬ ವ್ಯಕ್ತಿ ಬೇಲ್ ತೆಗೆದುಕೊಳ್ಳುವಾಗ ಇನ್ನೊಬ್ಬ ವ್ಯಕ್ತಿ ಅವರಿಗೆ ಜಾಮೀನು ಕೊಡಬೇಕಾಗತ್ತೆ. ಆದ ರೀತಿ ಜಾಮೀನು ಕೊಟ್ಟ ವ್ಯಕ್ತಿಗೆ ಯಾವ ರೀತಿ ಕಾನೂನಿನಲ್ಲಿ ಪ್ರಕ್ರಿಯೆ ಇರ್ತದೆ, ಜವಾಬ್ದಾರಿಗಳಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಇನ್ನು ಈ ಬೇಲೆಬಲ್ ಆ್ಯಂಡ್ ನಾನ್ ಬೇಲೆಬಲ್ ವಾರೆಂಟ್, ಎರಡೂ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಜಾಮೀನು ಕೊಟ್ಟಾಗ ಅವರು ಒಂದು ನಿರ್ದಿಷ್ಟ ಬಾಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅಂದರೆ 50,000 ಇರ್ಬೋದು, 1,00,000 ಇರ್ಬೋದು, 2,00,000 ಇರ್ಬೋದು ಅಂತ. ಅದು ಯಾಕಪ್ಪ ಅಂತಂದರೆ, ಜಾಮೀನು ಕೊಟ್ಟಿರುವಂಥ ವ್ಯಕ್ತಿಗೆ ನಾಳೆ ಇವರೇನಾದರೂ ಪೊಲೀಸವರಾದಿರ್ಬೋದು ಅಥವಾ ಕೋರ್ಟ್ ಸಮನ್ ಮಾಡಿದಾಗ ಆ ಒಬ್ಬ ಅಪರಾಧಿ, ಶಂಕಿತ ಅಪರಾಧಿನ ಅವ್ರ ಮುಂದೆ ತಂದು ನಿಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಬರಲಿಲ್ಲ ಅಂತಂದಾಗ ಯಾರು ಜಾಮೀನು ಕೊಡ್ತಾರೋ ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ. ನೋಡಿ, ಈ ಥರ ವ್ಯಕ್ತಿಗೆ ನೀವು ಜಾಮೀನು ಕೊಟ್ಟಿದ್ರೆ ಅವ್ರ ಪರವಾಗಿ, ಅವ್ರ ಅಟೆಂಡೆನ್ಸ್ ಪರವಾಗಿ ನೀವು ಜವಾಬ್ದಾರಿ ತೆಗೆದುಕೊಂಡಿದ್ರಿ, ಅವ್ರನ್ನ ಎಲ್ಲಿದ್ದರು ಇಂಥ ಡೇಟಲ್ಲಿ ನೀವು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತಂದ್ಬಿಟ್ಟು. ಸಪೋಸ್ ಆ ಟೈಮಲ್ಲೂ ಅವರು ಬರಲಿಲ್ಲ ಅಂತಂದಾಗ ಏನಾಗುತ್ತೆ, ಈ ಒಂದು ಬಾಂಡ್ ಅಂತ ಏನು ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ಜಾಮೀನುದಾರರಿಂದ ರಿಕವರಿ ಮಾಡ್ತಾರೆ. ಉದಾಹರಣೆಗೆ, ಒಂದು ಕೇಸಲ್ಲಿ ಯಾರೊಬ್ಬ ಜಾಮೀನು 2,00,000 ಬಾಂಡ್ಗೆ ಕೊಟ್ಟಿರ್ತಾನೆ ಅಂತಂದರೆ, ಈ ಒಬ್ಬ ವ್ಯಕ್ತಿ ಅಪರಾಧಿ ಆ ಕೋರ್ಟ್ ಮುಂದೆ ಬರಲಿಲ್ಲ ಅಂತಂದರೆ, ಜಾಮೀನು ಕೊಟ್ಟಂಥ ವ್ಯಕ್ತಿ ಕೋರ್ಟಿಗೆ ಆ ಒಂದು ನಿಗದಿತ 2,00,000 ರೂಪಾಯಿನ ಕಟ್ಟಬೇಕಾಗುತ್ತೆ. ಒಂದು ವೇಳೆ ಅವರು ಆ 2,00,000 ರೂಪಾಯಿನ ಕಟ್ಟಲಿಲ್ಲ ಅಂತಂದರೆ, ಅವ್ರಿಗೇನು ಚರ ಮತ್ತು ಸ್ಥಿರ ಮೂವಬಲ್ ಆ್ಯಂಡ್ ಡಿಮೂವಬಲ್ ಅಸೆಟ್ಸ್ ಏನಿರುತ್ತೆ ಅದ್ರ ಮೂಲಕ ಕೂಡ ಅವರು ಅದನ್ನು ರಿಕವರಿ ಮಾಡ್ತಾರೆ. ಸಪೋಸ್ ಅವರು ನಮಗೆ ಮೂವಬಲ್ ಇಮೂವಬಲ್ ಅಸೆಟ್ಸೇ ಇಲ್ಲ, ಏನು ಮಾಡೋದು ಅಂತಂದರೆ, ಸಾಮಾನ್ಯವಾಗಿ ಅವರು ಎಂಪ್ಲಾಯೀಸ್ ಆಗಿದ್ದರೆ ಗೌರ್ಮೆಂಟ್ ಎಂಪ್ಲಾಯೀಸ್ನ ಮುಖ್ಯವಾಗಿ ಅವ್ರು ಕನ್ಸಿಡರ್ ಮಾಡ್ತಾರೆ ಬಿಲ್ ಕೊಡಬೇಕಾದ್ರೆ. ಆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಅವರ ಸ್ಯಾಲ್ರಿಗೆ ಅಟ್ಯಾಚ್ ಮಾಡಿಬಿಟ್ಟು ಅಷ್ಟು ಮೊತ್ತವನ್ನು ಅವರು ರಿಕವರ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಜಾಮೀನು ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದು ಒಂದು ಪ್ರಾಕ್ಟಿಕಲ್ ಆಗಿ ಆಗುವಂಥ ಒಂದು ಪ್ರಕ್ರಿಯೆ. ಇದೇ ರೀತಿ ಹಲವಾರು ವಿಚಾರನ ತೆಗೆದುಕೊಂಡು ಪುನಃ ನಿಮ್ಮದೇ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಬಹಳಷ್ಟು ಜನರನ್ನ ಗಮನಿಸಿ, ಅವರ ಮಾತುಗಳನ್ನ ಕೇಳಿ, ಅವರ ವರ್ತನೆಯನ್ನು ನೋಡಿ, ನಾವು ಶ್ರೀಮಂತರಾಗೋದೇ ಇಲ್ಲ ಅನ್ನೋದನ್ನು ಅವರು ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಎಲ್ಲ ಸ್ವಾಮಿ, ನಮ್ಮ ಹತ್ರ ಎಲ್ಲಿ ಬರುತ್ತೆ ದುಡ್ಡು, ದುಡ್ಡು ಹರಿಯೋದೇ ಬೇರೆ ಕಡೆ, ನಮ್ಮಲ್ಲೆಲ್ಲ ದುಡ್ಡು ಬರುತ್ತೆ ಅಂತಾರೆ. ಹಾಗೆ ಆಲೋಚನೆ ಮಾಡೋ ವ್ಯಕ್ತಿ ಅವನ ಸ್ಟೇಟ್ ಆಫ್ ಮೈಂಡ್ ಆಗಿರೋದ್ರಿಂದ ಅವನ ವರ್ತನೆ ಕೂಡ ಹಾಗೆ ಇರುತ್ತೆ. ಹಾಗೂ ಆತ ಮಾಡುವ ಎಲ್ಲ ಕೆಲಸದಲ್ಲಿ ಆತ ಆತ್ಮವಿಶ್ವಾಸ ಇಲ್ಲದೆ ಇರೋದ್ರಿಂದ ಆತ ಶ್ರೀಮಂತರಾಗಲಿಕ್ಕೆ ಸಾಧ್ಯವೇ ಆಗೋದು. ಇನ್ನು ಕೆಲವರು ಹೇಳ್ತಾರೆ, ನೋಡಿ ಸ್ವಾಮಿ, ನಾವು ಯಾವಾಗ ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ಹಾಕಿದ್ರೂ ಮಾರನೇ ದಿವಸ ಮಾರ್ಕೆಟ್ ಬಿದ್ದುಬಿಡತ್ತೆ, ಲಾಸ್ ಆಗತ್ತೆ. ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಇದೆಯಲ್ಲ, ಅದು ಕೋಟ್ಯಾಂತರ ಸಾವಿರ ರೂಪಾಯಿಗಳ ಟರ್ನ್ ಓವರ್ ಇರುವಂಥ ಅತಿ ದೊಡ್ಡ ಸಂಸ್ಥೆ. ಆ ಸಂಸ್ಥೆಯಲ್ಲಿ ದೇಶದ ಯಾವ್ಯಾವುದೋ ಭಾಗದಿಂದ ಯಾವ್ದಾವುದೋ ಕಂಪ್ನಿಗೆ ದುಡ್ಡನ್ನು ಜನ ಹೂಡ್ತಾ ಇರ್ತಾರೆ, ತೆಗಿತಾ ಇರ್ತಾರೆ, ಮಾರ್ತಿರ್ತಾರೆ, ತಗೋತಾ ಇರ್ತಾರೆ. ನಾವು ದುಡ್ಡನ್ನು ಯಾವತ್ತು ತೊಡಗಿಸಿದ್ದೀವಿ ಅಂತೇಳಿ ಶೇರ್ ಮಾರ್ಕೆಟಿಗೆ ಗೊತ್ತಿರೋದಿಲ್ಲ. ನಮ್ಮ ಹಾಗೆ ಅದೇ ದಿನ ಲಕ್ಷಾಂತರ ಜನ ದುಡ್ಡು ಹಾಕಿರ್ತಾರೆ, ಎಷ್ಟೋ ಜನ ಲಾಭ ಮಾಡ್ತಾರೆ, ಇನ್ನೆಷ್ಟೋ ಜನ ದುಡ್ಡನ್ನು ಕಳ್ಕೊತಾರೆ. ಈ ದೇಶದ ಯಾವುದೋ ಈಶಾನ್ಯ ಭಾಗದಲ್ಲಿರೋನು ದುಡ್ಡು ಮಾಡ್ತಾನೆ, ವಾಯು ವಿಭಾಗದಲ್ಲಿರೋನು ದುಡ್ಡು ಕಳ್ಕೊಂಡಿರ್ತಾನೆ. ಇಬ್ಬರು ಒಂದೇ ಸಮಯಕ್ಕೆ ದುಡ್ಡನ್ನು ತೊಡಗಿಸಿರ್ತಾರೆ, ಈತ ಬೇರೆ ಕಂಪ್ನಿಯಲ್ಲಿ ತೊಡಗಿಸಿರ್ತಾನೆ, ಆತ ಬೇರೆ ಕಂಪ್ನಿಯಲ್ಲಿ ತೊಡಗಿಸಿರ್ತಾನೆ. ನಾನು ದುಡ್ಡು ಹಾಕಿದಾಗಲೇ ಮಾರ್ಕೆಟ್ ಬೀಳತ್ತೆ ಅಂತ ನಾವು ಅನ್ಕೊಳ್ಳೋದ್ರಿಂದ ಅರ್ಧ ಮಾರ್ಕೆಟ್ ಬೀಳತ್ತೆ ವಿನಃ, ನಾನು ಕಾನ್ಫಿಡೆಂಟ್ ಆಗಿ ಯಾವುದೇ ಮಾರ್ಕೆಟ್ ಬಿದ್ದರೂ ಕೂಡ ನಾನು ಲಾಭ ಮಾಡ್ತೀನಿ ಅಂತ ಆಲೋಚನೆ ಮಾಡಿದಾಗ ನಾವು ಅಂಥ ಕಂಪ್ನಿಗೆ ದುಡ್ಡನ್ನು ತೊಡಗಿಸ್ತೇವೆ, ಬಂಡವಾಳವನ್ನು ಹೂಡ್ತೇವೆ. ಮಾರ್ಕೆಟ್ ಬಿದ್ದರೂ ಕೂಡ ಅದು ಯಾವುದೇ ಎಫೆಕ್ಟನ್ನು ಮಾಡೋದಿಲ್ಲ, ದುಡ್ಡು ಆಗೇ ಆಗತ್ತೆ ಅಂತ. ಯಾವಾಗ ನಾವು ಸೋಲ್ತೀವಿ ಅಂದರೆ, ಯಾವಾಗ ಸ್ಟ್ರಾಟಜಿ ಸರಿ ಇರೋದಿಲ್ಲ ಆವಾಗ ಸೋಲ್ತೇವೆ. ನೀವು ಮಾಡುವಂಥ ಬಂಡವಾಳ ಹೂಡಿಕೆಯಲ್ಲಿ ನಷ್ಟವನ್ನು ಮಾಡ್ತಾ ಇದೆ ಅಂದರೆ ಎಲ್ಲಿ ತಪ್ಪಿದೆ ಅನ್ನೋದನ್ನು ಮೊದಲು ನಾವು ವಿವೇಚನೆ ಮಾಡ್ಕೋಬೇಕು, ನೋಡ್ಕೋಬೇಕು. ಸ್ಟ್ರಾಟಜಿ ಸರಿ ಮಾಡಿಕೊಂಡ್ರೆ ಖಂಡಿತ ಲಾಭ ಆಗತ್ತೆ. ಜೀವನದಲ್ಲಿ ನಮ್ಮ ದೃಷ್ಟಿಕೋನ ಸರಿಯಾಗಿದ್ದರೆ ಲಾಭವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ದೃಷ್ಟಿಕೋನದಲ್ಲೇ ವ್ಯತ್ಯಾಸ ಇದ್ದರೆ ನಮ್ಮನ್ನು ಯಾರೂ ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಮೊಟ್ಟ ಮೊದಲು ಮನದಟ್ಟು ಮಾಡ್ಕೋಬೇಕು. ನೀವು ಷೇರು ಮಾರುಕಟ್ಟೆಗೆ ಹೋಗಿ ಡಿಬೆಂಚರ್ಸಿಗೆ ದುಡ್ಡು ಹಾಕಿ, ಮ್ಯೂಚುವಲ್ ಫಂಡಲ್ಲಿ ದುಡ್ಡನ್ನು ತೊಡಗಿಸಿ, ಯಾವುದರಲ್ಲೇ ತೊಡಗಿಸುವಾಗಲೂ ಕೂಡ ನೀವು ದುಡ್ಡನ್ನು ಹೂಡುವ ಕಂಪನಿ ಹೇಗಿದೆ ಅಂತ ನೋಡ್ಕೊಳ್ಳಿ. ಜೊತೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನೀವು ದುಡ್ಡನ್ನು ಹೂಡಿ, ಖಂಡಿತ ಲಾಭ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ನಮಸ್ಕಾರ ಸ್ನೇಹಿತರೆ. ಹಾಯ್
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟಿಫನ್ ಬಾಕ್ಸ್ಗೆ ಸ್ವಾಗತ. ನಾನು ನಿಮಗೆ ವಿಶೇಷವಾಗಿ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ, ಎಣ್ಣೆ, ಧನಿಯಾ ಪುಡಿ, ಖಾರದ ಪುಡಿ, ಟೊಮೆಟೊ, ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೈಸ್, ಗರಂ ಮಸಾಲ ಪೌಡರ್, ಉಪ್ಪು. ಮೊದಲಿಗೆ ಗ್ಯಾಸ್ ಹಚ್ಚೋಣ. ಕಾದಿದ ತಕ್ಷಣ ಎಣ್ಣೆ, 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಈರುಳ್ಳಿ, ಈರುಳ್ಳಿ ಸ್ವಲ್ಪ, ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೆಟೊ, ಹಸಿ ಬಟಾಣಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನ್, ಇದು ಸುವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಈಗ ನೆಕ್ಸ್ಟ್ ಕ್ಯಾಪ್ಸಿಕಮ್, ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಖಾರದ ಪುಡಿ, ಧನಿಯಾ ಪುಡಿ 1/2 ಸ್ಪೂನ್, ಗರಂ ಮಸಾಲ ಪುಡಿ 1/2 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕ್ಯಾಪ್ಸಿಕಮ್ ಬೆಂದಿದೆ, ಇವಾಗ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಈಸಿಯಾಗಿ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ ನೀವು ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊಂತೀನಿ. ಮತ್ತೆ ನಾಳೆ ಇನ್ನೊಂದು ಡಿಶ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈಗ ನಾನು ತೋರಿಸ್ಕೊಡ್ತಿರುವಂಥ ಎಕ್ಸಸೈಸ್ ಬಿಗಿನರ್ಸ್ ಗುಡ್ ಮಾರ್ನಿಂಗ್ ಅಂತ. ನೀಸ್ ಲಾಕ್ ಆಗಿದೆ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಮಾತ್ರ ಹೋಗಿ. ಯು ಕ್ಯಾನ್ ಫೀಲ್ ದಟ್ ಎಂಗೇಜಿಂಗ್ ಆಫ್ ದಿಸ್ ಮಸಲ್.